ನಮಸ್ಕಾರ ವೀಕ್ಷಕರೇ, ಸಾಮ್ರಾಟ್ ನ್ಯೂಸ್ಗೆ ಸ್ವಾಗತ. ನಾನು ಶೈಲಜಾ. ಮುಖ್ಯಾಂಶಗಳು. ಬಿಜೆಪಿಯಲ್ಲಿ ಯಾವುದೇ ಆಂತರಿಕ ಭಿನ್ನಾಭಿಪ್ರಾಯಗಳಿಲ್ಲ. ಮುಂದಿನ 3 ವರ್ಷ ಬಿಎಸ್ ಯಡಿಯೂರಪ್ಪನವರೇ ನಮ್ಮ ಮುಖ್ಯಮಂತ್ರಿ. ರಾಯಚೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ. ನಿಂತ ಲಾರಿಗೆ ಮತ್ತೊಂದು ಲಾರಿ ಡಿಕ್ಕಿ, ಸ್ಥಳದಲ್ಲೇ ಓರ್ವ ಸಾವು. ಗ್ರಾಹಕರಿಗೆ ವಂಚಿಸಿದ ಎಸ್ಬಿಐ ನೌಕರ, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ಘಟನೆ. ವರ್ಷದಿಂದ ನೆನೆಗುದಿಗೆ ಬಿದ್ದ ಮಸ್ಕಿ ವೆಂಕಟಾಪುರ ರಸ್ತೆ ಕಾಮಗಾರಿ, ಗುತ್ತಿಗೆದಾರ ನಾಪತ್ತೆ, ಕಪ್ಪು ಪಟ್ಟಿಗೆ ಸೇರಿಸಲು ಅಧಿಕಾರಿಗಳ ಮೀನಾಮೇಷ. ಮಸ್ಕಿ ಪುರಸಭೆಯ 26 ದಿನಗೂಲಿ ನೌಕರರು ಕಾಯಂಗೊಳಿಸಿದ ಸರ್ಕಾರ, ಪೌರ ಕಾರ್ಮಿಕರಲ್ಲಿ ಮೂಡಿದ ಸಂತಸ. ಬನ್ನಿಗೋಳ ಗ್ರಾಮದಲ್ಲಿ 8 ಜೋಡಿಗಳ ಸಾಮೂಹಿಕ ವಿವಾಹ. ಇದೀಗ ವಾರ್ತೆಗಳ ವಿವರ. ಬಿಜೆಪಿಯಲ್ಲಿ ಯಾವುದೇ ಆಂತರಿಕ ಭಿನ್ನಾಭಿಪ್ರಾಯಗಳಿಲ್ಲ. ಮುಂದಿನ 3 ವರ್ಷ ಬಿಎಸ್ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿರುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಜಿಲ್ಲಾ ಬಿಜೆಪಿ ಕಚೇರಿಯ ಉದ್ಘಾಟನೆ ಹಾಗೂ ಜಿಲ್ಲಾ ನೂತನ ಅಧ್ಯಕ್ಷರ ಪದಗ್ರಹಣಕ್ಕೆ ರಾಯಚೂರಿಗೆ ಆಗಮಿಸಿದ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಯಾರು ಕುಮಾರಸ್ವಾಮಿ ಅವರು ಮೀಟ್ ಆಗಿದ್ದಾರೆ ಈಗ? ಮೊನ್ನೆ ಒಂದು ದಿನ ಮೊನ್ನೆ ಪಂಚಮಶಾಲಿ ಇವರಾಯ್ತು, ಈಗ ನಿನ್ನೆ ಒಂದು ಭಾರತೀಯ ಜನತಾ ಪಾರ್ಟಿಯ ಯಾವ ಶಾಸಕರಲ್ಲೂ ಅಸಮಾಧಾನಗಳಿಲ್ಲ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, ವಿಧಾನಸೌಧದಲ್ಲಿ ಸಿಕ್ಕಿದಾಗ ಸೌಜನ್ಯದ ಭೇಟಿಯನ್ನು ಯಾರು ಮಾಡಬಹುದು ಮಾಡಿದ್ದಾರೆ. ಎರಡನೇದು ಜಗದೀಶ್ ಶೆಟ್ಟರ ಬಳಿ ಹೋಗಿರ್ತಕ್ಕಂಥದ್ದು, ಮುಂದಿನ ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಏನೇನು ಅನುದಾನಗಳಿರಬೇಕು ಬಜೆಟ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ, ಅದನ್ನು ತಿಳಿಸಿದ್ದಾರೆ. ಅಸಮಾಧಾನಗಳಿದ್ರೆ ನಾನು ರಾಜ್ಯಾಧ್ಯಕ್ಷ ಇದ್ದೇನೆ, ನನ್ನ ಹತ್ರ ಹೇಳಬೇಕಿತ್ತು. ಯಾವ ಶಾಸಕರು ಹೇಳಿಲ್ಲ ಮತ್ತು ಯಾವ ಶಾಸಕರು ಅದರ ಬಗ್ಗೆ ಮಾತನಾಡಲಿ. ಅಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಇದನ್ನ. ಯಡಿಯೂರಪ್ಪರ ವಿರುದ್ಧ ಯಾವುದೇ ಷಡ್ಯಂತ್ರಗಳು ನಡೀತಾ ಇಲ್ಲ. ಪತ್ರ ಬರೆದ್ರು ಅವ್ರ ವಯಸ್ಸಾಗಿದೆ ಅನ್ನುವಂಥ ಇದನ್ನು ಕೊಡ್ತಾ ಇದ್ದಾರೆ, ಇದೆಲ್ಲ ಇರ್ಬೋದು ಅಂತ ನೋಡಿ. ಇದೆಲ್ಲ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ವ್ಯವಸ್ಥೆ. ನಮ್ಮ ಲೆಕ್ಕದ 3.5 ವರ್ಷ ಇನ್ನು ಮುಂದೆ ಇಲ್ಲ. ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳ್ತಾರೆ, ಸಮರ್ಥವಾಗಿ ಕಲ್ಯಾಣ ಕರ್ನಾಟಕವನ್ನಾಗಿ ಪರಿವರ್ತನೆ. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಮೆರವಣಿಗೆ ಮಾಡಿ ಭವ್ಯವಾಗಿ ಸ್ವಾಗತಿಸಿದರು. ಪಕ್ಷದ ಶಾಸಕರುಗಳಲ್ಲಿ ಅಸಮಾಧಾನ ಇರುವ ಬಗ್ಗೆ ಇಲ್ಲಿಯವರೆಗೂ ಯಾವೊಬ್ಬ ಶಾಸಕರು ಏನು ಹೇಳಿಲ್ಲ. ಅಸಮಾಧಾನ ಇರುವ ಶಾಸಕರು ನನ್ನ ಹತ್ರ ನೇರವಾಗಿ ಹೇಳಬಹುದು, ನಾನು ಪಕ್ಷದ ರಾಜ್ಯಾಧ್ಯಕ್ಷನಿದ್ದೇನೆ, ಪಕ್ಷದ ಶಾಸಕರ ಅಸಮಾಧಾನವನ್ನು ಹೋಗಲಾಡಿಸಲು ಸಿದ್ಧನಿದ್ದೇನೆ ಎಂದರು. ಯಾರು ಕುಮಾರಸ್ವಾಮಿ ಅವರು ಮೀಟ್ ಆಗಿದ್ದಾರೆ ಈಗ? ಮೊನ್ನೆ ಒಂದು ದಿನ ಮೊನ್ನೆ ಪಂಚಮಶಾಲಿ ಇವರಾಯ್ತು, ಈಗ ನಿನ್ನೆ ಒಂದು ಭಾರತೀಯ ಜನತಾ ಪಾರ್ಟಿಯ ಯಾವ ಶಾಸಕರಲ್ಲೂ ಅಸಮಾಧಾನಗಳಿಲ್ಲ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, ವಿಧಾನಸೌಧದಲ್ಲಿ ಸಿಕ್ಕಿದಾಗ ಸೌಜನ್ಯದ ಭೇಟಿಯನ್ನು ಯಾರು ಮಾಡಬಹುದು ಮಾಡಿದ್ದಾರೆ. ಎರಡನೇದು ಜಗದೀಶ್ ಶೆಟ್ಟರ ಬಳಿ ಹೋಗಿರ್ತಕ್ಕಂಥದ್ದು, ಮುಂದಿನ ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಏನೇನು ಅನುದಾನಗಳಿರಬೇಕು ಬಜೆಟ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ, ಅದನ್ನು ತಿಳಿಸಿದ್ದಾರೆ. ಅಸಮಾಧಾನಗಳಿದ್ರೆ ನಾನು ರಾಜ್ಯಾಧ್ಯಕ್ಷ ಇದ್ದೇನೆ, ನನ್ನ ಹತ್ರ ಹೇಳಬೇಕಿತ್ತು. ಯಾವ ಶಾಸಕರು ಹೇಳಿಲ್ಲ ಮತ್ತು ಯಾವ ಶಾಸಕರು ಅದರ ಬಗ್ಗೆ ಮಾತನಾಡಲಿ. ಅಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಇದನ್ನ. ಯಡಿಯೂರಪ್ಪರ ವಿರುದ್ಧ ಯಾವುದೇ ಷಡ್ಯಂತ್ರಗಳು ನಡೀತಾ ಇಲ್ಲ. ಪತ್ರ ಬರೆದ್ರು ಅವ್ರ ವಯಸ್ಸಾಗಿದೆ ಅನ್ನುವಂಥ ಇದನ್ನು ಕೊಡ್ತಾ ಇದ್ದಾರೆ, ಇದೆಲ್ಲ ಇರ್ಬೋದು ಅಂತ ನೋಡಿ. ಇದೆಲ್ಲ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ವ್ಯವಸ್ಥೆ. ನಮ್ಮ ಲೆಕ್ಕದ 3.5 ವರ್ಷ ಇನ್ನು ಮುಂದೆ ಇಲ್ಲ. ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳ್ತಾರೆ, ಸಮರ್ಥವಾಗಿ ಕಲ್ಯಾಣ ಕರ್ನಾಟಕವನ್ನಾಗಿ ಪರಿವರ್ತನೆ. ಕಾಂಗ್ರೆಸ್ನವರು ಭೌತಿಕ ಮಟ್ಟ ಕುಸಿಯುವಂತೆ ನಮ್ಮ ವಿರುದ್ಧ ವಿರೋಧ ಮಾಡ್ತಿದ್ದಾರೆ, ಎಲ್ಲದರಲ್ಲೂ ರಾಜಕಾರಣ ಮಾಡ್ತಿದ್ದಾರೆ. ಈ ಕುರಿತು ಪ್ರಧಾನಮಂತ್ರಿಯವರು ರಾಷ್ಟ್ರದ ಬಗ್ಗೆ ಏನು ಯೋಚನೆ ಮಾಡಬೇಕು ಅವರು ಅದನ್ನೇ ಮಾಡ್ತಿದ್ದಾರೆ ಅಂತ ಹೇಳಿದರು. ಕಾಂಗ್ರೆಸ್ನವರು ವಿರೋಧಕ್ಕಾಗಿ ಎಲ್ಲದನ್ನೂ ವಿರೋಧ ಮಾಡ್ತಾರೆ. ಎಲ್ಲಿಯವರೆಗೆ ವಿರೋಧ ಹೋಗಿದೆ ಹೇಳಿದ್ರೆ ಅವರೀಗ ಭೌತಿಕ ಮಟ್ಟ ಕುಸಿತ ಆಗಿದೆ, ಎಲ್ಲದರಲ್ಲೂ ರಾಜಕಾರಣದ ದೃಷ್ಟಿಯಲ್ಲಿ ಮಾಡ್ತಾರೆ. ಹಾಗಾಗಿ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದ ಯೋಚನೆ ಮಾಡತಕ್ಕಂಥವ್ರು ಯೋಚನೆ ಮಾಡ್ತಾರೆ. ಸರಿ, ಕೆಲವೊಂದಿಷ್ಟು ಬಿಜೆಪಿ ಅಸಮಾಧಾನಿತ ಶಾಸಕರುಗಳು ಸಚಿವ ಬಿಜೆಪಿ ಪಕ್ಷದಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಯಾವುದೇ ಷಡ್ಯಂತ್ರ ನಡೆದಿಲ್ಲ. ಯಡಿಯೂರಪ್ಪನವರು 3.5 ವರ್ಷ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾರೆ, ಕಲ್ಯಾಣ ಕರ್ನಾಟಕದ ಪ್ರಗತಿಗೆ ರಾಜ್ಯ ಸರ್ಕಾರ ಸಿದ್ಧವಿದೆ ಅಂತ ತಿಳಿಸಿದರು. ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಆಸಕ್ತಿಯನ್ನು ಮುಖ್ಯಮಂತ್ರಿಗಳು ಹೊಂದಿದ್ದಾರೆ. ನಿಂತ
ಲಾರಿಗೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಓರ್ವ ಯುವಕ ಸಾವನ್ನಪ್ಪಿದ ಘಟನೆ ರಾಯಚೂರು ಜಿಲ್ಲೆಯ ಸಿಂಧಾನೂರು ತಾಲೂಕಿನ ಮುಳ್ಳೂರ್ ಕ್ರಾಸ್ ಬಳಿ ಗುರುವಾರ ಬೆಳಗ್ಗೆ ನಡೆದಿದೆ. ಮಹಾರಾಷ್ಟ್ರ ಮೂಲದ ಲಾರಿಯೊಂದು ಮಸ್ಕಿಯಿಂದ ಸಿಂಧಾನೂರು ಮಾರ್ಗವಾಗಿ ಹೋಗುತ್ತಿತ್ತು ಎನ್ನಲಾಗಿದೆ. ಈ ವೇಳೆ ಮುಳ್ಳೂರು ಕ್ರಾಸ್ ಬಳಿ ನಿಂತ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಾರಾಷ್ಟ್ರದ ಉಮಗ್ರಾ ಜಿಲ್ಲೆಯ 28 ವರ್ಷದ ರಾಹುಲ್ ಸ್ಥಳದಲ್ಲೇ ಅಸುನೀಗಿದ್ದು ಲಾರಿ ಚಾಲಕ 29 ವರ್ಷದ ವೈಜನಾಥ್ ಗಂಭೀರ ಗಾಯಗೊಂಡಿದ್ದಾನೆ. ಗಾಯಾಳುವನ್ನು ಸಿಂಧಾನೂರಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ಕುರಿತು ಸಿಂಧಾನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಬಿಐ ಬ್ಯಾಂಕ್ ನೌಕರನೊಬ್ಬ ಗ್ರಾಹಕರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಐಬಿ ರಸ್ತೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ನ ನೌಕರ ಮುಖೇಶ್ 8-10 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾನೆ. ಮುಖೇಶ್ ಕುಮಾರ್ ಮೇಹರ್ ಗ್ರಾಹಕರಿಗೆ ವಂಚನೆ ಮಾಡಿರುವ ನೌಕರ. ಗ್ರಾಹಕರು ಆಸ್ತಿ ನೋಂದಣಿಗಾಗಿ ಅಧಿಕಾರಿಗೆ ಚಲನ್ನಲ್ಲಿ ಹಣ ಸಂದಾಯ ಮಾಡುತ್ತಾರೆ. ಸಂದಾಯ ಮಾಡಿದ ಹಣದ ರಶೀದಿಯನ್ನು ನೀಡಿ ಸಂದಾಯವಾದ ಹಣವನ್ನು ಬ್ಯಾಂಕ್ ಮೂಲಕ ಸರ್ಕಾರಕ್ಕೆ ಲೆಕ್ಕ ನೀಡದೆ ಸ್ವಂತಕ್ಕಾಗಿ ಹಣವನ್ನು ಬಳಸಿಕೊಂಡು ಗ್ರಾಹಕರಿಗೆ ಹಾಗೂ ಬ್ಯಾಂಕ್ ನಂಬಿಕೆಗೆ ದ್ರೋಹವೆಸಗುವ ಮೂಲಕ ಎಸ್ಬಿಐ ನೌಕರ ವಂಚನೆ ಎಸಗಿದ್ದಾನೆ. ಈ ಬಗ್ಗೆ ಲಿಂಗಸ್ಕೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಸ್ಕಿ ಪಟ್ಟಣದಿಂದ ವೆಂಕಟಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದು ಗ್ರಾಮಸ್ಥರು ರಸ್ತೆ ಮೇಲೆ ಓಡಾಡಲು ಅರಸಾಹಸ ಪಡುವಂತಾಗಿದೆ. 3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗಾಗಿ ಸರ್ಕಾರ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ರೂಪಾಯಿ 87 ಲಕ್ಷ ಬಿಡುಗಡೆ ಮಾಡಿ ಯೋಜನೆಯ ಅನುಷ್ಠಾನವನ್ನು PMGSY ಇಲಾಖೆಯ ಮೂಲಕ ಟೆಂಡರ್ ಕರೆಯಲಾಗಿತ್ತು. ಆದರೆ ಗುತ್ತಿಗೆ ಪಡೆದ ಬಾಗಲಕೋಟೆಯ ಗುತ್ತಿಗೆದಾರರೊಬ್ಬರು ಅರೆಬರೆ ಕಾಮಗಾರಿ ಮಾಡಿ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ನಾಪತ್ತೆಯಾಗಿದ್ದಾರೆ. ವರ್ಷ ಕಳೆದರೂ ಕಾಮಗಾರಿ ಆರಂಭವಾಗದ ಕಾರಣ ಇಲಾಖೆ ಅಧಿಕಾರಿ 3 ಬಾರಿ ಗುತ್ತಿಗೆದಾರನಿಗೆ ನೋಟಿಸು ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ ಇದುವರೆಗೂ ಕಾಮಗಾರಿ ಆರಂಭವಾಗಿಲ್ಲ ಎಂದು ಗ್ರಾಮದ ಮುಖಂಡ ಹನುಮಂತಪ್ಪ ವೆಂಕಟಾಪುರ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಗಿತಗೊಂಡಿದ್ದರಿಂದ ರಸ್ತೆ ಮೇಲೆ ಕಂಕರುಗಳು ಮೇಲೆ ಬಂದಿದ್ದು ತಿರುಗಾಡಲು ಸಾಹಸ ಪಡುತ್ತಿದ್ದಾರೆ. ಕೂಡಲೇ ಕಾಮಗಾರಿ ಆರಂಭಕ್ಕೆ ಒತ್ತಾಯಿಸಿದ್ದಾರೆ. ಸರ್ ಇಲ್ಲಿ ರಸ್ತೆ ಬಗ್ಗೆ ಹೇಳಿ ಸರ್. ರಸ್ತೆ ಬಗ್ಗೆ ಭಾಳ ಕುಂಠಿತ ಬಿದ್ದಿದ್ರಿ ಈ ಕೆಲಸ. ಹಾಂ ರೀ, ಹ್ಞೂ, ನಿಮ್ಮ 4-5 ವರ್ಷದಿಂದ ಕುಂಠಿತನ ಐತಿ. ಮತ್ತೆ ಊರಲ್ಲಿ ಏನೇನು ಸಮಸ್ಯೆಗಳಿದಾವೆ ಯಜಮಾನ್ರೆ? ನೀರಿನ ಸಮಸ್ಯೆ ಇದೆ ಸರ್, ರಸ್ತೆ ಸಮಸ್ಯೆ ಇದೆ. ಮೇನ್ ರಸ್ತೆ ಸಮಸ್ಯೆ ಅಲ್ಲ, ಮೇನ್ ರಸ್ತೆ ರೈತ ನೋಡಿ, ಓಡಾಡಕ್ ತುಂಬಾ ಕಷ್ಟ ಇದೆ. ಓಡಾಡಕ್ ತುಂಬಾ ಕಷ್ಟ ಇದೆ. ದಾರಿ ಸಮಸ್ಯೆ ಬಹಳ ಐತಿ ನೋಡ್ರಿ ನಮಗ. ದಾರಿ ಅನುಕೂಲ ಇಲ್ಲ, ಯಾರು ಕಾಂಟ್ರಾಕ್ಟರ್ ಬರ್ತಾರ ಹೋಗ್ತಾರ ಯಾರು ಏನು ಗೊತ್ತೇ ಇಲ್ಲ. ಯಾವ ಕಂಕರ್ ತಂದು ಹಾಕ್ತಾರ, ಅಭಿವೃದ್ಧಿ ಕೆಲಸ ಬಹಳ ಆಗೈತಿ. ಎಲ್ಲಿ ಸರ್ ಎಷ್ಟು ವರ್ಷದಿಂದ ಇದೆ ರಸ್ತೆ? ಆಗಿದೆ 3-4 ವರ್ಷ ಐತ್ರಿ. ಹಾಂ ರೀ, ಶಾಸಕರು ಸಾಬ್ರ ಬಂದು ಪೂಜೆ ಮಾಡುವಾಗ ತಿರುಗಿ ಹೌದಂದಿಲ್ಲ ಅಲ್ಲಂದ್ರೆ ಯಾರು ಹಿಡ್ದಾರ ಯಾರು ಮಾಡ್ಯಾರ ಏನು ಗೊತ್ತಾಗ್ತಾ ಇಲ್ಲರಿ ಇದೆ. ಹಾಂ ಸರ್, ಎಲೆಕ್ಷನ್ ಟೈಮ್ನಾಗ ಎಲ್ಲರೂ ಬರ್ತಾರ, ತಿರುಗಿ ಯಾರು ನೋಡ್ತಾ ಇಲ್ಲ. ಈ ಊರು ಭಾಳ ಹಿಂದುಳಿದ ಊರು ಇದು.
ಯಾರಿಗೆ ಏನು ಕೇರ್ ಮಾಡ್ದೇ ಇಲ್ಲ, ಕೇಳೋರು ಯಾರು ಇಲ್ಲ. ಮಂಗ ಐತ್ರಿ ಇಲ್ಲಿ ಸ್ಕೂಲ್ ಬರ್ಬೇಕಾದ್ರೆ ಮಕ್ಕಳಿಗೆ ಕಷ್ಟ ಐತೆ. ಟೀಚರ್ ಬಂದ್ರೆ ಅವರು ಬರೋರು ಗಾಡಿ ಕಲ್ಲುಗಳು. ಮಸ್ಕಿ ಪುರಸಭೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿರುವ 26 ದಿನಮೂಲಿ ನೌಕರರನ್ನು ಪೌರ ಕಾರ್ಮಿಕರೆಂದು ಘೋಷಿಸಿ ಸರ್ಕಾರ ಗುರುವಾರ ಆದೇಶಿಸಿದೆ. ಸರ್ಕಾರದ ಆದೇಶ ಹೊರಬರುತ್ತಿದ್ದಂತೆ ದಿನಗೂಲಿ ನೌಕರರ ಕುಟುಂಬದಲ್ಲಿ ಸಂತಸ ಮನೆ ಮಾಡಿತ್ತು. ಬಡ ಕುಟುಂಬಗಳ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮ ಪಂಚಾಯಿತಿ ಆಡಳಿತದಲ್ಲಿ ದಿನಗೂಲಿ ನೌಕರರು ಎಂದು ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿದ ನಂತರ ನೌಕರರನ್ನು ಕಾಯಂಗೊಳಿಸುವಂತೆ ಅಂದಿನ ಶಾಸಕರಾಗಿದ್ದ ಪ್ರತಾಪ್ಗೌಡ ಪಾಟೀಲ್ ಅವರ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗಿತ್ತು. ಇದೀಗ ದಿನಗೂಲಿ ಕಾರ್ಮಿಕರು ಪೌರ ಕಾರ್ಮಿಕರು ಎಂದು ಕಾಯಂಗೊಂಡಿದ್ದಾರೆ ಎಂದು ಪುರಸಭೆಯ ಸದಸ್ಯರಾದ ಮೌನೇಶ್ ಮುರಾರಿ, ರವಿಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಪುರಸಭೆಯಲ್ಲಿ ದಿನಗೂಲಿ ಮೇಲೆ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಸೇವೆಯನ್ನು ಸರ್ಕಾರ ಗುರುತಿಸಿದೆ. ಮೊದಲ ಹಂತದಲ್ಲಿ 26 ದಿನಗೂಲಿ ಕಾರ್ಮಿಕರು ಕಾಯಂಗೊಂಡಿದ್ದಾರೆ ಎಂದು ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ತಿಳಿಸಿದ್ದಾರೆ. ನಾನು ಬಂದ್ರೆ ನಮ್ಮ ಅಪ್ಪ, ನಮ್ಮ ತಾತ ಎಲ್ಲಾರ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಬನ್ನಿಗೊಳ ಗ್ರಾಮದಲ್ಲಿ ಸಾಮೂಹಿಕ ವಿವಾಹ ನಡೆಸಲಾಯಿತು. ಬನ್ನಿಗೊಳ ಗ್ರಾಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಶರಣ ಬಸವೇಶ್ವರ ಪುರಾಣ ಪ್ರಾರಂಭೋತ್ಸವ 19ನೇ ವರ್ಷದ ಶಿವಾನುಭವ ಪ್ರವಚನ ಕಾರ್ಯಕ್ರಮದಲ್ಲಿ 8 ಜೋಡಿಗಳು ಸಾಮೂಹಿಕ ವಿವಾಹದಲ್ಲಿ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟರು. ಅಂಕಲಿಮಠದ ಫಕೀರೇಶ್ವರ ಸ್ವಾಮಿಗಳು, ಈರಣ್ಣ ಬಂಡಿ, ನಾಗನಗೌಡ ತುರಡಗಿ, ಎಸ್ಆರ್ ರಸುಲ್, ರುದ್ರಗೌಡ ತುರಡಗಿ, ಅಂಗನವಾಡಿ ಮೇಲ್ವಿಚಾರಕಿ ನೀಲಮ್ಮ ಎಸ್ ಕಂಬಿ ಸೇರಿದಂತೆ ಇತರರು ಇದ್ದರು. ಅಂಗವಾಗಿ ಈ ಗ್ರಾಮದ ಅತಿ ದೇವನಾದಂತ ವೀರಭದ್ರ ಸ್ವಾಮಿಯಲ್ಲಿ ಮತ್ತು ಈ ಗ್ರಾಮದ ಎಲ್ಲ ದೇವಾನುದೇವತೆಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷರನ್ನಾಗಿ ಈ ಕಲಬುರಗಿಯ ಶರಣ ಬಸವೇಶ್ವರರ ಒಂದು ಪುರಾಣದ ಮಹಾಮಂಗಲೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮೂಹಿಕ ವಿವಾಹದ ಒಂದು ಕಾರ್ಯಕ್ರಮದಲ್ಲಿ ಮಂಗಲೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸ್ತ್ರಿ. ಸುಕ್ಷೇತ್ರ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೌಡನಾಭಾವಿ ಗ್ರಾಮದಲ್ಲಿ ಶ್ರೀ ನಾಗಪ್ಪ ತಾತನವರ ನೇತೃತ್ವದಲ್ಲಿ ನಡೆಯುವ ಕಟ್ಟೆ ಬಸವೇಶ್ವರರ 27ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಫೆಬ್ರವರಿ 24ರಿಂದ ಮಾರ್ಚ್ 6ರವರೆಗೆ ಪ್ರತಿದಿನ ರಾತ್ರಿ 7ರಿಂದ 9ರವರೆಗೆ ಶ್ರೀ ಅಡವಿ ಸಿದ್ದೇಶ್ವರರ ಪ್ರವಚನ ಕಾರ್ಯಕ್ರಮ. ಮಾರ್ಚ್ 6ರಂದು 101 ಜೋಡಿಗಳ ಸಾಮೂಹಿಕ ವಿವಾಹ,
ಪ್ರವಚನ ಮುಕ್ತಾಯ ಹಾಗೂ ಮಹಾರಥೋತ್ಸವ. ಸಾಮೂಹಿಕ ವಿವಾಹಕ್ಕೆ ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ March 1, 2020. ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಿ. ಸ್ವಾಗತ ಕೋರುವವರು ಶ್ರೀ ನಾಗಪ್ಪ ತಾತನವರು, ಕಟ್ಟೆ ಬಸವೇಶ್ವರ ದೇವಸ್ಥಾನ, ಗೌಡನಬಾವಿ, ಜಿಲ್ಲೆ ರಾಯಚೂರು. ಸುಕ್ಷೇತ್ರ ಗೌಡನಬಾವಿಯಲ್ಲಿ ಶ್ರೀ ಶ್ರೀ ಪರಮ ಪೂಜ್ಯ ಪರಮ ತಪಸ್ವಿ ಮೌನಯೋಗಿ ಶ್ರೀ ಬಸವಲಿಂಗ ಶಿವಯೋಗಿಗಳು ಸ್ಥಾಪಿಸಿದ ಶ್ರೀ ಕಟ್ಟಿ ಬಸವಲಿಂಗೇಶ್ವರ 27ನೇ ಜಾತ್ರಾ ಹಾಗೂ ಪಲ್ಲಕ್ಕಿ ಮಹೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಪರಮ ಪೂಜ್ಯ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಸ್ತ ಸದ್ಭಕ್ತಾದಿಗಳು ಬಂದು ಭಾಗವಹಿಸಿ ಈ ಬಸವಲಿಂಗೇಶ್ವರ ತಾತನವರ ಒಂದು ಕೃಪಾ ಆಶ್ರಯಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶರಣಪ್ಪ ಜಾಲಿಹಾಳ್, ಗೌಡನ ಬಾವಿ ಮಠ. 9980952479. 8861315177. 9980952381. ಇದೀಗ ಜಿಲ್ಲೆಯ ಸಂಕ್ಷಿಪ್ತ ಸುದ್ದಿಗಳು. ಬುಧವಾರ ಪಟ್ಟಣದ ದೇವನಾಂಪ್ರಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಏರ್ಪಡಿಸಿದ್ದ ಏಡ್ಸ್ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, HIV ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು, ರಕ್ತ ಪರೀಕ್ಷೆ ಕಡ್ಡಾಯ ಮಾಡಿಸಿಕೊಂಡಾಗ ಮಾತ್ರ ರೋಗದ ಸ್ಥಿತಿಗತಿ ತಿಳಿಯಲು ಸಾಧ್ಯವಾಗುತ್ತದೆ ಎಂದರು. ಕಾಲೇಜು ಪ್ರಾಚಾರ್ಯ ಪಂಪನಗೌಡ ಮಾತನಾಡಿ, ಏಡ್ಸ್ ಸೋಂಕು ತಡೆಯಲು ಜನರಲ್ಲಿ ಜನಜಾಗೃತಿ ಅವಶ್ಯ ಎಂದರು. ಉಪನ್ಯಾಸಕ ಲಾಲಾ ಸಾಬ್, ರೆಡ್ ಕ್ರಾಸ್ ಸಂಸ್ಥೆಯ ಸಂಚಾಲಕ ಸೈಯದ್ ಅಜ್ಗರ್ ಹುಸೇನ್, ಶಿವಜ್ಞಾನಪ್ಪ ಸೇರಿದಂತೆ ಇತರರು ಇದ್ದರು. ಮಸ್ಕಿ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ February 23 ಕನ್ನಡ ನಾಮಫಲಕ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕರುನಾಡು ಸೇವಕರ ಸಂಘದ ಅಧ್ಯಕ್ಷ ಶ್ರೀಧರ್ ಕೊಂಡ ತಿಳಿಸಿದ್ದಾರೆ. ಬಳಗಾನೂರು ಗ್ರಾಮದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ, ಪ್ರಮುಖ ಅಂಗಡಿಗಳಿಗೆ ತೆರಳಿ ಕನ್ನಡ ನಾಮಫಲಕ ಬಳಕೆ ಬಗ್ಗೆ ಜನಜಾಗೃತಿ ಮೂಡಿಸಲಾಗುವುದು ಎಂದರು. ಸಂಘಟನೆ ಮುಖಂಡ ರಮೇಶ್ ಮರಡ್ಡಿ, ಕಾಜಪ್ಪ ದೇವರಮನಿ, ಶರೀಫ್, ಶರಣಪ್ಪ ಬಡಿಗೇರ್ ಇತರರು ಇದ್ದರು. ಸಿಂಧಾನೂರಿನ ತಹಶೀಲ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಕನ್ನಡದ ಶ್ರೇಷ್ಠ ತ್ರಿಪದಿ ಕವಿ ಸರ್ವಜ್ಞನ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ತಹಶೀಲ್ದಾರ್ ಶಿವಾನಂದ್ ಪೇಸಾಗರ್, HN ಬಡಿಗೇರ್, ಅಮರೇಶ್ ಕುಂಬಾರ್ ಸೇರಿದಂತೆ ಇತರರು ಇದ್ದರು. ಮಸ್ಕಿ ತಾಲೂಕಿನ ಬಳಗಾನೂರಿನ ಸರ್ಕಾರಿ ಪ್ರೌಢಶಾಲೆಯ ಸ್ಕೌಟ್ಸ್ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ದೊರಕಿದೆ ಎಂದು ಮುಖ್ಯ ಶಿಕ್ಷಕ ಬಸವರಾಜ ಹೊಸಳ್ಳಿ ತಿಳಿಸಿದ್ದಾರೆ. ಶಾಲೆಯ ಸ್ಕೌಟ್ಸ್ ವಿದ್ಯಾರ್ಥಿಗಳಾದ ಆನಂದ, ಅನಿಲ್ ಕುಮಾರ್, ಪ್ರತಾಪ್ ರೆಡ್ಡಿ, ಶಿವರಾಜ್ ಹಾಗೂ ತರಬೇತಿ ನೀಡಿದ ಸ್ಕೌಟ್ ಶಿಕ್ಷಕ ಅವರಿಗೆ February 29 ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಮ್ರಾಟ್ ನ್ಯೂಸ್, ದಿ ವಾಯ್ಸ್ ಆಫ್ ಪಬ್ಲಿಕ್.